ಹಲೋ ಸಲಾಂ ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇರುವಂತಹ ಕಾರ್ಯಕ್ರಮ ಅರೈನಾ ಆನಿಮೇಷನ್ ಪ್ರೆಸೆನ್ಸ್ ಇನ್ ಅಸೋಸಿಯೇಷನ್ ವಿತ್ ಡೈಜಿವರ್ಲ್ಡ್ 24/7 ಸೂಪರ್ ಕ್ಯಾಂಪಸ್ ಸೀಸನ್ 2. ನಮ್ಮ ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಶ್ರೀ ಅನಗ ಸುಜುಕಿ ಅಂಡ್ ಐಡಿಯಲ್ ಐಸ್ ಕ್ರೀಮ್ಸ್. ಇವತ್ತು ನಾವು ಬಂದಿರುವಂತಹ ಕಾಲೇಜ್ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಒಂದಾಗಿರುವಂತಹ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ಈ ಸಂಸ್ಥೆ 1891 ಸ್ಟಾರ್ಟ್ ಆಗಿತ್ತು, ಶುರುವಾಗಿತ್ತು. ಸೊ ಯಾವ ಸಂಸ್ಥೆ ಅದು? ಎಕ್ಸಾಕ್ಟ್ಲಿ ಕ್ಯಾನ್ರಾ. ಅಂಡ್ ಇವತ್ತು ನಾವಿರುವಂತಹ ಕಾಲೇಜ್ ಕ್ಯಾನ್ರಾ ಡಿಗ್ರಿ ಕಾಲೇಜ್. ಸೊ ನಮ್ಮ ಈ ಕ್ಯಾಂಪಸ್ ಕಾರ್ಯಕ್ರಮದ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ವಾರ ನಾವು ಒಂದೊಂದು ಕಾಲೇಜ್ ಕ್ಯಾಂಪಸ್ಗೆ ಹೋಗ್ತಾ ಅಲ್ಲಿ ಮಕ್ಕಳಿಗೆ ಅಂತ ಹಲವಾರು ಗೇಮ್ಸನ್ನ ಆರ್ಗನೈಸ್ ಮಾಡ್ತೀವಿ. ಈ ಹಲವಾರು ಆಕ್ಟಿವಿಟೀಸನ್ನ ಗೇಮ್ಸನ್ನ ಆರ್ಗನೈಸ್ ಮಾಡುವಂಥವರು ಅರೇನಾ ಆನಿಮೇಷನ್ಸ್. ಸೊ ಅರೇನಾ ಆನಿಮೇಷನ್ ವಂಡರ್ಫುಲ್ ಆದ ಇವೆಂಟನ್ನ ಇವತ್ತು ಕೆನರಾ ಕಾಲೇಜಲ್ಲೂ ಕೂಡ ನಾವು ಕಂಡಕ್ಟ್ ಮಾಡಬೇಕು ಅಂತ ಇದ್ದೀವಿ. ಆ್ಯಂಡ್ ಅದಕ್ಕೆ ನಮಗೆ ಸಪೋರ್ಟ್ ಆಗಿದ್ದಾರೆ ಶ್ರೀ ಅನಗ ಸುಜುಕಿ. ಸೊ ನೀವು ನೋಡ್ಬೋದು, ಇಂಟ್ರೂಡರ್ ಇದೆ ನಮ್ಮ ಜೊತೆ, ಅದೇ ರೀತಿ ಆಕ್ಸಿಸ್ 125 ಆ್ಯಂಡ್ ಬರ್ಗ್ಸ್ ಮ್ಯಾನ್ ಸ್ಟ್ರೀಟ್ ಕೂಡ ಇದೆ. ಸೊ ನಮ್ಮಲ್ಲಿ ಹಲವಾರು ವೆಹಿಕಲ್ಸ್ ಇದೆ. ಸೊ ಇವಾಗ ಈ ಒಂದು ಸಿಂಪಲ್ ಆದ ಪ್ರಶ್ನೆ ನಿಮ್ಮೆಲ್ಲರ ಹತ್ರ ಕೂಡ, ಓಕೆ, ರಿಲೇಟೆಡ್ ಟು, ಇದು ಒಂದು ರಿಲೇಟೆಡ್ ಟು ಬಾಯ್ಸ್ ಬಟ್ ಆನ್ಸರ್ ಗರ್ಲ್ಸ್ ಕೂಡ ಕೊಡ್ಬೋದು. ಈ ಒಂದು ವಸ್ತು, ಓಕೆ, ಸೊ ಈ ಒಂದು ವಸ್ತು ಹುಡುಗರು ಮನೆಯವ್ರಿಗಿಂತ ಜಾಸ್ತಿ ನೋಡ್ಕೊಳ್ತಾರೆ. ಸ್ಪೆಷಲಿ ಏನು ಹೇಳ್ತಾರೆ ಗೊತ್ತಾ, ನನ್ನ ಫಸ್ಟ್ ಗರ್ಲ್ ಫ್ರೆಂಡೇ ಅವಳು ಅಂತ ಹೇಳ್ತಾರೆ. ಅಥವಾ ಏನು, ನನ್ನ ಗರ್ಲ್ ಫ್ರೆಂಡೇ ಅವಳು, ಗರ್ಲ್ ಫ್ರೆಂಡ್ ಇದ್ರೂ ಕೂಡ ಹೋಗೆ ನೀನಲ್ಲ ಅವಳು ಅಂತ ಹೇಳ್ತಾರೆ. ಆ್ಯಂಡ್ ಎಲ್ಲಾದರೂ ಬಿಟ್ಟು ಹೋದರೂ ಕೂಡ ಅದೇ ಚಿಂತೆ, ಏನು ಮಾಡ್ತಿದ್ದಾಳೋ ಏನು ಮಾಡ್ತಾಳೋ ಅಂತ. ಸೊ ಏನಾಗಿರ್ಬೋದು ಇದು? ಎನಿವನ್? ಇಂಟೆಲಿಜೆಂಟ್ ಜೋರಾಗಿ, ಎಸ್, ಎಕ್ಸಾಕ್ಟ್ಲಿ, ಬೈಕ್. ಸೊ ಯಾರ ಹತ್ರ ಇಲ್ಲಿ ಸುಜುಕಿ ಬೈಕ್ಸ್ ಜಾಸ್ತಿ ಇದೆ? ಸುಜುಕಿ ಬೈಕ್ಸ್ ಆಕ್ಸಿಸ್ 125 ಆಗಿರಲಿ, ಜಿಕ್ಸರ್ ಆಗಿರಲಿ, ಅಥವಾ ಇಂಟ್ರೂಡರ್ ಆಗಿರಲಿ, ಎನಿವನ್? ಓಕೆ, ಸೊ ಇವತ್ತು ನೀವು ಏನು ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಆದರೆ ನಿಮ್ಮದಾಗಿಸ್ಬೋದು. ನಮ್ಮ ಶ್ರೀ ಅನಗ ಸುಜುಕಿ ಎಆರ್ಡಿಯಲ್ಲಿದೆ. ಯಾಕಂತ ಹೇಳಿದ್ರೆ ನಾವು ಹಲವಾರು ಆಫರ್ಸ್ ನಿಮಗೋಸ್ಕರ ಅಂತ ಕೊಡ್ತಾ ಇದ್ದೀವಿ. EMI ಆಗಿರಲಿ, ಅಥವಾ ನೀವು ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಾ ಇರುವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಕೂಡ. ಆ್ಯಪಲ್ ಮಾರ್ಟ್, ಎಲ್ರಿಗೂ ಕೂಡ ಆ್ಯಪಲ್ ಮಾರ್ಟ್ ಗೊತ್ತಿರುತ್ತೆ ಅಲ್ವಾ? ಎಸ್, ಆ್ಯಪಲ್ ಮಾರ್ಟಲ್ಲಿ ನೀವು 4000 ವರ್ತ್ ಪರ್ಚೇಸಿಂಗನ್ನು ಮಾಡ್ಬೋದು. ಎಷ್ಟು ಬೇಕು ಅಷ್ಟು ಪರ್ಚೇಸನ್ನು ನೀವು ಆ್ಯಪಲ್ ಮಾರ್ಟಲ್ಲಿ ಮಾಡ್ಬೋದು. ಏನು ಬೇಕು ಅದನ್ನು ಪರ್ಚೇಸ್ ಮಾಡ್ಬೋದು ಎಲ್ಲಿ? ಶ್ರೀ ಅನಗ ಸುಜುಕಿಯಲ್ಲಿ ಪರ್ಚೇಸ್ ಮಾಡಿದರೆ ಮಾತ್ರ. ಅದೇ ರೀತಿ ಹಲವಾರು ಏನು ಆಫರ್ಸ್ಗಳು, ಇವಾಗ ಅಂತೂ ಕ್ಯಾಂಪ್ ಕೂಡ ನಡೀತಾ ಇದೆ. ನಿಮ್ಮ ಹತ್ರ ಸುಜುಕಿ ವೆಹಿಕಲ್ ಇದ್ದರೆ ನೀವು ಏನು ನಮ್ಮ ಕ್ಯಾಂಪಿಗೆ ಹೋಗ್ಬೋದು, ಲೇಬರ್ ಚಾರ್ಜ್ ಕೂಡ ಕಮ್ಮಿ ಆಗುತ್ತೆ. ಅದೇ ರೀತಿ ನಿಮಗೆ ಸ್ಪೇರ್ ಪಾರ್ಟ್ಸಿಗೆ ಕೂಡ ಕಮ್ಮಿ ಆಗುತ್ತೆ. ಏನು ತುಂಬಾ ಆಫರ್ಸ್ ನಾವೀಗ ನೀಡ್ತಾ ಇದ್ದೇವೆ ಶ್ರೀ ಅನಗ ಸುಜುಕಿ ಎಆರ್ಡಿಯಲ್ಲಿ. ಎಸ್, ಸೊ ಇವಾಗ ಕಾರ್ಯಕ್ರಮದ ಫಸ್ಟ್ ಸೆಗ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಸುಂದರವಾದಂತಹ, ತುಂಬಾ ಪ್ರಶಾಂತವಾದಂತಹ, ತುಂಬಾ ಟ್ಯಾಲೆಂಟೆಡ್ ಮಕ್ಕಳಿರುವಂತಹ ಏನು ಕಾಲೇಜ್ ಕೆನರಾ ಕಾಲೇಜ್ನ ಪ್ರಿನ್ಸಿಪಲ್ MV ಮಾಲಿನಿ ಮ್ಯಾಮ್, ಇವರನ್ನ ನಾನು ಕರಿಬೇಕಂತ ಇಷ್ಟಪಡ್ತಿದ್ದೇನೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇವರನ್ನ ಈ ಒಂದು ವೇದಿಕೆಗೆ ಕರಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮ್ಯಾಮ್. Okay, so ma'am, two words about this event. First of all, I would like to thank Daijiworld for organizing this particular event for our students. You are giving a platform to our students to exhibit their talent. Thank you very much. Keep up this initiative. Thank you very much. Thank you so much, ma'am. I would like to call Center Head of Arena Animation, Prajwal ma'am, to give a small memento. And even I would like to call Akshay, Deputy Service Manager of Shri Anaga Suzuki, to give a token of love. Yes, thank you so much. Okay, you're watching Garena Animation Presents in association with Daijiworld 24/7 Super Campus. Naru Nimmane Hudgi Vijay Sandhya Shanai. ಆ್ಯಂಡ್ ಇವತ್ತು ನಾವು ಬಂದಿರುವಂತಹ ಕಾಲೇಜ್ ಕೆನರಾ ಡಿಗ್ರಿ ಕಾಲೇಜ್. ಇವತ್ತು ಈ ಮಕ್ಕಳಿಗಂತ ಹಲವಾರು ಗೇಮ್ಸನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಆ್ಯಂಡ್ ಈ ಕಾರ್ಯಕ್ರಮವನ್ನು ಸಪೋರ್ಟ್ ಮಾಡ್ತಾ ಇರುವಂಥವರು ಶ್ರೀ ಅನಗ ಸುಜುಕಿ, ಅದೇ ರೀತಿ ಐಡಿಯಲ್ ಐಸ್ ಕ್ರೀಮ್ಸ್. ಸೊ ಗೇಮ್ ಸ್ಟಾರ್ಟ್ ಮಾಡೋಣವಾ? ಗೇಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ತುಂಬಾ ಲೌಡಾಗಿ ಹಾಯ್ ಹೆಲೋ ಬೇಕು ನಮ್ಮ ವ್ಯೂವರ್ಸ್ಗೆ. ಓಕೆ, ಜೋರಾಗೆ ಫಸ್ಟಿಗೆ ಈಚೆ ಸೈಡ್ ಅವರೆಲ್ಲ ಹೈ ಅಂತ ಹೇಳ್ಬಿಡಿ, ಮತ್ತೆ ಈಚೆ ಸೈಡ್ ಅವರು, ಲೆಟ್ಸ್ ಸಿ ಯಾವ ಸೈಡ್ ಅಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ ಅಂತ. ಓಕೆನಾ? ಐ ಆಲ್ ರೆಡಿ ಗರ್ಲ್ಸ್? ಈಚೆಲ್ಲ ನಂಗೆ ಗರ್ಲ್ಸೇ ಕಾಣ್ತಿದ್ದಾರೆ, ಕ್ಯೂಟ್ ಆದ ಗರ್ಲ್ಸ್. ಅಂಡ್ ಇಲ್ಲೂ ಕೂಡ ಹ್ಯಾಂಡ್ಸಮ್ ಮತ್ತು ಬಾಯ್ಸ್ ಇದ್ದಾರೆ, ನೋ ಇಶ್ಯೂಸ್. ನೋ ನೋ ನೋ, ಬಾಯ್ಸ್ ಇದ್ದಾರೆ ಬಟ್ ಈಚೆ ನಂಗೆ ತುಂಬ ಗರ್ಲ್ಸೇ ಕಾಣಿಸ್ಕೊಳ್ತಾ ಇದ್ದಾರೆ.
ಓಕೆ, ಇವಾಗ ಬಾಯ್ಸ್ ಇದ್ದಲ್ಲಿ ನಾಯ್ಸ್ ಜಾಸ್ತಿ ಇರುತ್ತಂತೆ, ಹೌದಾ ಇಲ್ವಾ? ಓಕೆ, ಗರ್ಲ್ಸ್ ಅದನ್ನ ರಾಂಗ್ ಪ್ರೂವ್ ಮಾಡ್ಬೇಕಂತಿದಾರಂತೆ. ಓಕೆ ಗರ್ಲ್ಸ್, ಒನ್ಸ್ ಅಗೇನ್ ಒಂದ್ ಸರ್ತಿ ಜೋರಾಗಿ ಹಾಯ್ ಅಂತ ಹೇಳ್ಬಿಡಿ. ಅಲ್ಲಿ ನಿಂತವರೆಲ್ಲ ನಾಚ್ಕೊಳ್ತಾ ಇದ್ದಾರೆ. ಎಸ್, ಜೋರಾಗಿ ಮತ್ತೊಮ್ಮೆ, ನೋ ಇಶ್ಯೂಸ್. ಓಕೆ, ಇವಾಗ ಈಚ್ ಸೈಡ್, ಈಚ್ ಸೈಡ್ ಎಲ್ಲರೂ ಕೂಡ, ಈ ಎಲ್ಲ ಒಂದು ಟೀಮ್ ಆಗ್ಬಿಡುತ್ತೆ, ಬಾಯ್ಸ್ ಗರ್ಲ್ಸ್. ಓಕೆ, ಒಂದ್ ಸರ್ತಿ ಜೋರಾಗಿ ಹಾಯ್ ಅಂತ ಹೇಳ್ಬಿಡಿ ಎಲ್ರೂ. Make some noise for Canara boys. Girls, even you to join. Joragi, girls idde sound kelta ide nange. Boys, yena pashtu jana idira? Girls, ishtu jana idde, ishtu jora kelta ide. Boys, ashtu jana idde, yenu sound keltira? Once again. Okay, very nice, very nice, very nice. Even this was also good. So, ಎಲ್ಲ ಒಟ್ಟಾಗಿ ಎಲ್ಲರೂ ಹೇಳ್ಬೇಡಿ, ಯಾಕಂತ ಹೇಳಿದ್ರೆ ಫೈನಲಿ ಲಾಸ್ಟಿಗೆ ಈ ಟೀಮ್, ಈ ಟೀಮ್ ಬಿಟ್ಟು ನೀವು ಕ್ಯಾನ್ರೈಟ್ಸ್ ಕ್ಯಾನ್ರೈಟ್ಸೇ ಅಲ್ವಾ? ಎಲ್ಲರೂ ಕೂಡ ಒಂದೇ ಟೀಮ್ ಅಲ್ವಾ? ಸೊ ಜೋರಾಗಿ ಎಲ್ರು. ಓಕೆ, ಸೊ ಹಾಯ್ 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 ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡುವಂತ ಸಮಯ. ನಮ್ಮ ಫಸ್ಟ್ ಗೇಮಿಗೆ ನಮ್ಗೆ ಬೇಕು 8 ಕಂಟೆಸ್ಟೆಂಟ್ಸ್. ಸೊ 8 ಕಂಟೆಂಟರ್ಸ್ ಬೇಕು. ಸೊ ಈ ಗೇಮಿಗೆ ನಮ್ಗೆ 2 ಮೇಕ್ ಅ ಪೇರ್, ಸೊ 4 ಜನರು ಬೇಕು. ಒನ್ ಗರ್ಲ್ ಒನ್ ಬಾಯ್, ಒನ್ ಗರ್ಲ್ ಒನ್ ಬಾಯ್, ಒನ್ ಗರ್ಲ್ ಒನ್ ಬಾಯ್. ಸೊ 8 ಜನರು ಈ ಒಂದು ಗೇಮಿಗೆ ಬೇಕಾಗಿರುವಂತಹ ಒಂದು ಕಂಟೆಸ್ಟೆಂಟ್ಸ್. ಸೊ 2 ಮೇಕ್ ಅ ಪೇರ್. ಓಕೆ, ಬಾಯ್ಸ್ ಬಾಯ್ಸ್ ಕೂಡ ಆಗುತ್ತೆ, ನೋ ಇಶ್ಯೂಸ್. ಐ ಡಿಂಟ್ ಟೆಲ್ ದಟ್ ಓನ್ಲಿ ಗರ್ಲ್ಸ್ ಅಂಡ್ ಬಾಯ್ಸ್ ಟೀಮ್ ಆಗುತ್ತೆ ಅಂತ. ಬಾಯ್ಸ್ ಬಾಯ್ಸ್ ಕೂಡ ಆಗುತ್ತೆ. ಓಕೆ, ಸೊ ಸರಿಯಾದಂತಹ ಟೀಮ್ ಇದೆ. ಟೇಕ್ ಅಲ್ಲ, ಇವಾಗ ಟೇಕ್ ಅಲ್ಲ, ಒಂದು ನಿಮಿಷ, ಸ್ವಲ್ಪ ಕ್ರೌಡ್ ಇಲ್ಲಿ ಫಿಲ್ ಆಗಲಿ, ಅಲ್ಲಿ ಸ್ವಲ್ಪ ಆ ಕಡೆ ಗ್ಲೌಸ್. ಓಕೆ, ಸೊ ಈ ಓಕೆ, ಸೊ ಈ ಗೇಮ್ ಹೆಸರು ಏನಂತ ನಿಮ್ಮಲ್ಲಿ ಕ್ವೆಶನ್ ಮಾರ್ಕ್ ಇರ್ಬೋದು. ಅಲ್ಲಿ ನೀವು ಪ್ರಾಪ್ಸ್ ನೋಡ್ತಾ ಇದ್ದೀರಾ, ಆದರೆ ಗೇಮ್ ಹೆಸರು ಏನಂತ, ಅದಕ್ಕಿಂತ ಮುಂಚೆ ಇಲ್ಲಿ ಯಾರಿಗೆಲ್ಲ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಇಷ್ಟ? ಎಲ್ರಿಗೂ. ಓಕೆ, ಗರ್ಲ್ಸ್ ಅಂತ ಹೇಳಿದ್ರೆ ಚಾಕ್ಲೇಟ್ ನೆಕ್ಸ್ಟ್, ಬಾಯ್ಸ್ ನೋಟ್ ಡೌನ್. ಗರ್ಲ್ಸಿಗೆ ಚಾಕ್ಲೇಟ್ ನೆಕ್ಸ್ಟ್ ಐಸ್ ಕ್ರೀಮ್ ಕೂಡ ಇಷ್ಟ. ಕ್ಯಾಂಟೀನಲ್ಲಿ ಐಸ್ ಕ್ರೀಮ್ ಇದ್ರೆ ಒಂದು ಪಾಪ ಕೊಡಬೇಡಿ, ತಂಗಿ ಅಂತ ಯೋಚನೆ ಮಾಡಿಬಿಟ್ಟು ಕೊಡಿ, ಬೇರೆ ಏನು ಯೋಚನೆ ಮಾಡಬೇಡಿ. ಓಕೆ, ಸೊ ಯೋರ್ ನೇಮ್? ಅನನ್ಯ, ಸೆಕೆಂಡ್ ಇಯರ್ BSc. ದೀಪಾ, ಫೈನಲ್ ಇಯರ್ BCOM. ಶ್ರೀಲಕ್ಷ್ಮಿ, ಫಸ್ಟ್ ಇಯರ್ BCOM. ವೈಷ್ಣವಿ, ಫಸ್ಟ್ ಇಯರ್ BCOM. ದೀಕ್ಷಾ, ಸೆಕೆಂಡ್ ಇಯರ್ BSc. ರಸಿತಾ, ಫಸ್ಟ್ ಇಯರ್ BCOM. ಶ್ರಾವ್ಯ, ಫೈನಲ್ ಇಯರ್ BCOM. ಪೂಜಶ್ರೀ, ಫೈನಲ್ ಇಯರ್ BCOM. ಇಲ್ಲಿ BCOM ಅವ್ರು ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ ಅಲ್ವಾ? ಇವಾಗ ಕಾಮರ್ಸ್ ಅವರು, BCOM ಅವರೆಲ್ಲರೂ ಕೂಡ ಒಂದ್ಸರ್ತಿ ಜೋರಾಗಿ ಯೆಸ್ BCOM ಅಂತ ಹೇಳಬೇಕು. ಓಕೆ, BSc ಅವರು ಯಾರು ಇಲ್ಲ? BCA? BCA ಯಾರು ಇಲ್ವಾ ಇಲ್ಲಿ? BCA ಅವರು. ಓಕೆ, ಸೊ BCOM ಆ್ಯಂಡ್ BSc ಮಾತ್ರ ಅಲ್ವಾ? ಓಕೆ, ನೋ ಇಶ್ಯೂಸ್. ಸೊ ಇವಾಗ ಇಲ್ಲಿ ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹಾಡ್ತಾರಂತೆ, ಹೌದಾ? ತುಂಬ ಚೆನ್ನಾಗಿ ಹಾಡ್ತಾರಂತೆ. ತುಂಬ ಚೆನ್ನಾಗಿ ಹಾಡೋರು ಅನನ್ಯ ಅವರು. ಫ್ರೆಂಡ್ಸ್ ಎಲ್ಲ ಹೇಳ್ತಿದಾರಪ್ಪ ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ. ಓಕೆ, ಆಡೋದು ಅಲ್ಲ ಹಾಡೋದು. ಸೊ ಓಕೆ, ಈ ಗೇಮ್ ಹೆಸರು ಐಸ್ ಸ್ಪೈಸ್. ನಮ್ಮಲ್ಲಿ ಐಡಿಯಲ್ ಐಸ್ ಕ್ರೀಮ್, ನಮ್ಮ ಈ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಐಡಿಯಲ್ ಐಸ್ ಕ್ರೀಮ್. ಸೊ ಐಡಿಯಲ್ ಐಸ್ ಕ್ರೀಮ್ ನಿಮ್ಮ ಮುಂದೆ ಇದೆ. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದೆ 2 ಮೇಕ್ ಅ ಟೀಮ್ ಅಂತ. ಸೊ 2 ಮೇಕ್ ಅ ಟೀಮ್ ಅಂತ ಹೇಳಿದ್ರೆ ಒಬ್ಬರು ಆ ಥರನೇ ಕಣ್ಣಿಗೆ ಶಾಲ್ ಹಾಕ್ಕೊಳ್ಬೇಕು, ಓಕೆನಾ? ಅವರು ಐಸ್ ಕ್ರೀಮನ್ನು ತಿನ್ನಿಸ್ಬೇಕು. ಯಾರಿಗೆ? ಆಪೋಸಿಟ್ ಪರ್ಸನ್ಗೆ. ಓಕೆ, ಆಪೋಸಿಟ್ ಪರ್ಸನ್ಗೆ ಐಸ್ ಕ್ರೀಮ್. ನೋಡಿ, ಇವಾಗ ಹೀಗೆ ತೆಗೆದು ಓಪನ್ ಎಲ್ಲ ಮಾಡ್ಕೊಂಡು ಕೊಡಬೇಕು ನೀವು. ಆ್ಯಂಡ್ ನಾವು ಹೀಗೆ ನಿಮ್ಮನ್ನು ರೊಟೇಟ್ ಮಾಡ್ತೀವಿ, ಓಕೆ? ರೊಟೇಟ್ ಮಾಡ್ತೀವಿ ಆ್ಯಂಡ್ ನೀವು ಹುಡುಕ್ಬೇಕು ನಿಮ್ಮ ಪಾರ್ಟ್ನರ್ ಎಲ್ಲಿದ್ದಾರೆ ಅಂತ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಕೈಯನ್ನು ಹಿಂದಕ್ಕೆ ಕಟ್ಟಬೇಕು. ನೀವು ಮಾತ್ರ ಐಸ್ ಕ್ರೀಮ್ ತೆಗಿಬೇಕು. ಐಸ್ ಕ್ರೀಮ್ ತೆಗೆದುಕೊಡ್ಲಿಕ್ಕೆ ಪಾರ್ಟ್ನರ್ ಇದ್ದಾರೆ, ಅದಾದಮೇಲೆ ಹಿಂದೆ ಕಟ್ಕೊಳ್ಬೇಕು. ಸೊ 2 ಮಿನಿಟ್ಸಲ್ಲಿ ಎಷ್ಟು ಐಸ್ ಕ್ರೀಮ್ ಯಾರು, ಯಾವ ಟೀಮ್ ಬೇಗ ತಿನ್ನುತ್ತೆ ಅವರಿಗೆ ಶ್ರೀ ಅನಗ ಸುಜುಕಿ ಅವರ ವತಿಯಿಂದ ವಂಡರ್ಫುಲ್ ಆದ ಗಿಫ್ಟ್ ಹ್ಯಾಂಪರ್ಸ್ ಸಿಗುತ್ತೆ. ಓಕೆ, ಸೊ ಡೆಮೋ ಈ ಥರನೇ. ಸೊ ಅವ್ರಿಗೆ ಕಾಣಿಸ್ತಾ ಇರೋಲ್ಲ ನೀವೇನು ತಿನ್ನಿಸ್ತಿದ್ದೀರಾ, ಎಲ್ಲಿದೆ ನಿಮ್ಮ ಮುಖ, ನಿಮ್ಮ ಮೂಗೆಲ್ಲಿದೆ, ನಿಮ್ಮ ಕಣ್ಣೆಲ್ಲಿದೆ ಅಂತ. ಬಟ್ ನೀವದನ್ನು ಗೆಸ್ ಮಾಡಿಕೊಂಡು ಆಚೆ ಈಚೆ ಆಚೆ ಈಚೆ ಅಡ್ಜಸ್ಟ್ ಮಾಡಬೇಕು. ಒಂದು ಪಕ್ಷ ನೀವು ಕೈಯನ್ನು ಯೂಸ್ ಮಾಡಿದ್ರೂ ನೀವು ಗೇಮಲ್ಲಿ ಡಿಸ್ಕ್ವಾಲಿಫೈಡ್ ಆಗ್ತೀರಾ. ಎಸ್, ಮಾತಾಡುವ ಹಾಗೆ ಇಲ್ಲ. ಐಸ್ ಕ್ರೀಮ್ ತಿನ್ನುವಾಗ ಯಾವತ್ತೂ ಮಾತಾಡಬಾರ್ದು. ಪಾರ್ಟ್ನರ್ ಮಾತಾಡ್ತಾರೆ ಆದರೆ ನೀವು ರಿಪ್ಲೈ ಕೊಡೋ ಹಾಗಿಲ್ಲ. ಓಕೆ,
ಸೊ ಇವಾಗ ಈ ಗೇಮ್ ರೂಲ್ಸ್ ನಿಮಗೆ ಅರ್ಥ ಆಗಿರ್ಬೋದು. ಇವಾಗ 2 ಮಿನಿಟ್ಸ್ ಅಲ್ಲಿ ನೀವು ನೋಡಿರ್ತೀರಾ ನಮ್ಮ ಮೆಂಟರ್ಸ್ ಅವರು ಡೆಮೋ ಕೊಟ್ಟರು, ಅದ 2 ಮಿನಿಟ್ಸ್ ಅಲ್ಲಿ ತಿನ್ಲಿಕ್ಕೆ ತುಂಬಾ ಕಷ್ಟ, ಆದ್ರೂ ಸಹ 2 ತಿನ್ಲಿಕ್ಕೆ ಆಗದಿದ್ರು ಒಂದ್ ಐಸ್ ಕ್ರೀಮ್ ಅಲ್ಲೇ ಎಷ್ಟು ಲೆಂತ್ ನೋಡ್ತೀವಿ ನಾವು. ಸೊ ಲೆಂತ್ ಯಾರ್ದು ನೋಡಿ ಕಮ್ಮಿ ಇರುತ್ತೆ ಅವ್ರಿಗೆ ಪ್ರೈಸ್ ಸಿಗುತ್ತೆ, ಓಕೆನಾ. ಆ್ಯಂಡ್ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬ್ಲೈಂಡ್ ಫೋಲ್ಡ್ ಮಾಡಿದವರು ಮಾತಾಡಬಹುದು, ಬಟ್ ಆಪೋಸಿಟ್ ಯಾರು ಐಸ್ ಕ್ರೀಮ್ ತಿಂತಿದ್ದಾರೆ ಅವರು ಮಾತಾಡೋ ಹಾಗೆ ಇಲ್ಲ, ಓಕೆ ಓಕೆನಾ. ಗೇಮ್ ಸ್ಟಾರ್ಟ್ಸ್ ಇನ್ 3, 2, 1 ಆ್ಯಂಡ್ ಗೋ. Okay, come on, cheer up, guys. Yes, each in the. Okay. Okay. ಒಂದು ಐಸ್ ಕ್ರೀಮ್ ಖಾಲಿ ಆದ್ರೆ ಮತ್ತೊಂದು ಐಸ್ ಕ್ರೀಮ್ ತಗೊಂಡ್ ಬನ್ನಿ, ಒಂದು ಐಸ್ ಕ್ರೀಮ್ ಖಾಲಿ ಆದ್ರೆ ಮತ್ತೊಂದು ಐಸ್ ಕ್ರೀಮ್ ತಗೊಂಡ್ ಬನ್ನಿ, ಒಂದು ಐಸ್ ಕ್ರೀಮ್ ಖಾಲಿ ಆದ್ರೆ ಮತ್ತೊಂದು ಐಸ್ ಕ್ರೀಮ್ ತಗೊಂಡ್ ಬನ್ನಿ. ಓಕೆ, ಒನ್ ಐಸ್, ಓಕೆ, ನೋ ಇಶ್ಯೂಸ್, ಯು ಕ್ಯಾನ್ ಕಲೆಕ್ಟ್ ಒನ್ ಮೋರ್ ಐಸ್ ಕ್ರೀಮ್. ಓಕೆ, ಯೆಸ್, ಚೀರ್ ಅಪ್ ಗೈಸ್, ಚೀರ್ ಅಪ್. Okay, come on. Okay, 3 seconds, 2 seconds, 1 and stop. Stop. Okay, so ಇನ್ನು ಹುಡುಗಿಯರು ಹೇಳ್ತಾರಪ್ಪ ಇವರು ಎಂಟು ಜನ ಐಸ್ ಕ್ರೀಮ್ ಅಂತೂ ಬೇಡವೇ ಬೇಡ ಅಂತ ಅಲ್ವಾ. ಎಷ್ಟು ಐಸ್ ಕ್ರೀಮ್ ತಿಂದ್ರಿ? 1.5. ಓಕೆ, 1.5 ಮೆಂಟರ್ಸ್ ಪ್ಲೀಸ್, 2, 1.5. ಒನ್ ಆ್ಯಂಡ್ ಹಾಫ್. ಓಕೆ, ಸೊ ಇಲ್ಲಿ 2 ಐಸ್ ಕ್ರೀಮ್ ತಿಂದವರು, ಐಸ್ ಕ್ರೀಮ್ ತಿಂದವರು. ಇನ್ನು ಕ್ಯಾಂಟೀನ್ ಅಂಕಲು ಇವ್ರು ಬಂದ ತಕ್ಷಣ ಐಸ್ ಕ್ರೀಮ್ ಡಬ್ಬವನ್ನೆಲ್ಲ ಕ್ಲೋಸ್ ಮಾಡ್ಬೋದು. 2 ನಿಮಿಷದಲ್ಲಿ 2 ಐಸ್ ಕ್ರೀಮ್ ತಿಂದ್ಬಿಟ್ರು, ಅದು ಕೂಡ ಕೋನ್ ಅಲ್ವಾ. ಓಕೆ, ನಿಮ್ಮ ಹೆಸರು, ನಿಮ್ಮಿಬ್ಬರ ಹೆಸರು? ನನ್ನ ಹೆಸರು ರಚಿತಾ, ದೀಕ್ಷಾ. ಓಕೆ, ಸೊ ಇದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ ಇದೆ ಅಲ್ವಾ? ಓಕೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫ್ರೆಂಡ್ಶಿಪ್ ಹೇಗೆ? ಚೈಲ್ಡ್ಹುಡ್ ಫ್ರೆಂಡ್ಸ್. ಚೈಲ್ಡ್ಹುಡ್ ಫ್ರೆಂಡ್ಸ್, ವಾ, ವೆರಿ ನೈಸ್. ಸೊ ಎಷ್ಟು ಯುನಿಟಿ ಇದೆ ನೋಡಿ ಇಲ್ಲಿ, ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಅವರು ಫ್ರೆಂಡ್ಸ್ ಇದ್ದಾರೆ. ವೆರಿ ನೈಸ್, ವೆರಿ ನೈಸ್. ಓಕೆ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ, 3 ಜನರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪಾಪ ಅವರಿಗೂ ಒಂದು ಸ್ವಲ್ಪ ಐಸ್ ಕ್ರೀಮ್ ಕೊಟ್ಟುಬಿಡಿ ನಿಮ್ಮ ಪಾರ್ಟ್ನರ್ಸಿಗೆ. ಓಕೆ, ಸೊ ಫಸ್ಟ್ ಗೇಮಲ್ಲಿ ಹುಡುಗಿಯರಂತೂ ವಾ, ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ತಿಂದ್ರಪ್ಪ ಹುಡುಗರಂತೂ ನೋಡಿಯೇ ಬಾಕಿ, ಎಷ್ಟು ಚೆನ್ನಾಗಿ ಹುಡುಗಿಯರು 2 ನಿಮಿಷದಲ್ಲಿ ಐಸ್ ಕ್ರೀಮ್ ತಿಂದರು ಅಂತ. ಸೊ ಇವಾಗ ಈ ಗೇಮ್ ಏನಪ್ಪ ಅಂತ ಹೇಳಿದ್ರೆ, 5 lecturers ಬೇಕು, 5 students ಬೇಕು. ಸೊ ಎಲ್ಲೂ ಕೂಡ ಈ ಥರದ್ದೆಲ್ಲ ಕಾಂಪಿಟೇಷನ್ ಇರಲಿಕ್ಕಿಲ್ಲ ಲೆಕ್ಚರರ್ಸ್ ಮತ್ತು ಸ್ಟೂಡೆಂಟ್ಸ್ ಮಧ್ಯದಲ್ಲಿ. ಸೊ ಈ ಗೇಮ್ ಒಂಥರ ಕಂಟಿನ್ಯೂಯೇಷನ್ ಆಗ್ತಾ ಹೋಗುತ್ತೆ, ಟಾಸ್ಕ್ ಮೇಲೆ ಟಾಸ್ಕ್, ಫಸ್ಟ್ ಟಾಸ್ಕಲ್ಲಿ ಕಂಟಿನ್ಯೂ ಆಗಿ ನೆಕ್ಸ್ಟ್ ಟಾಸ್ಕಿಗೆ ಹೋಗುತ್ತೆ. ಸೊ ಅದೆಲ್ಲ ಮತ್ತೆ ನಾನು ಏನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಇವಾಗ ನಮಗೆ ಬೇಕು 5 lecturers ಆ್ಯಂಡ್ 5 students. ಸೊ ನಮ್ಮ ಸೆಕೆಂಡ್ ಗೇಮ್ ಸೆಟಪ್ ನೋಡ್ತಾ ಇದ್ದೀರಲ್ಲ ನೀವು, ಲೆಕ್ಚರರ್ಸ್ ಜೊತೆಗೆ ಸ್ಟೂಡೆಂಟ್ಸ್. ಸೊ ಇಂಟ್ರೊಡಕ್ಷನ್ ಅನ್ನ ತಗೊಳ್ಳೋಣ. ಸೊ ನಿಮ್ಮ ಹೆಸರು, ಏನ್ ಕಲಿತಾ ಇರೋದು? ಸೌಂದರ್ಯ. ಸೌಂದರ್ಯ, ಸೌಂದರ್ಯ ವದನ. ಫೈನಲ್ ಬಿ ಕಾಮ್. ಓಕೆ ಮ್ಯಾಮ್, ನಿಮ್ಮ ಹೆಸರು, ಏನ್ ಕಲಿಸ್ತೀರ ನೀವು? ಮೈಸೆಲ್ಫ್ ಉಷಾನಾಯೆ, ನಾನು ಕಾಮರ್ಸ್ ಫ್ಯಾಕಲ್ಟಿ ಆಗಿದ್ದೇನೆ, ಕಳೆದ 10 ವರ್ಷದಿಂದ ಇಲ್ಲಿ ಕಲಿಸ್ತಾ ಇದ್ದೇನೆ. ವಾವ್, ದಟ್ಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಅನುಷಾ, ಫೈನಲ್ ಬಿಕಾಮ್. ಐ ಆಮ್ ರಕ್ಷಾ ಆಚಾರ್ಯ, ವರ್ಕಿಂಗ್ ಹಿಯರ್ ಫ್ರಮ್ ಪಾಸ್ಟ್ 5 years. ವಾವ್, ದಟ್ಸ್ ಗ್ರೇಟ್. ಸಲ್ಮಾ ರಶಾ, ಫೈನಲ್ ಬಿಕಾಮ್. ಫಾಸ್ಟ್ ಫಾಸ್ಟಾಗಿ ಹೇಳ್ತಿದ್ದಾರೆ ಇವರು. ಮ್ಯಾಮ್,
Anasuya from Commerce Department, working since 15 years. Wow, 15 years. Fan followers tumba idara antala nimge. Favorite ma'am, BCom students. Okay, nim hesru? Vikshita, final BCom. Okay, nim hesru? I'm Lavina Norona. I have 10 years of experience. Oh my god, even yenappa idu? ನಾವು ಕೂಡ ಇಲ್ಲಿದೆ ಸ್ಟೂಡೆಂಟ್ ಆಗಿದ್ದಂತಾದ್ರೆ ಅಲ್ವಾ. ಎಸ್, ನಿಮ್ಮ ಹೆಸರು? ವಿಜೇತಾ, ಫೈನಲ್ ಬಿಕಾಂ. ಧನ್ಯಾ ಶೇಟ್, ಕಾಮರ್ಸ್ ಡಿಪಾರ್ಟ್ಮೆಂಟ್, ಫ್ರಮ್ ಪಾಸ್ಟ್ 6 ಇಯರ್ಸ್. ಓಕೆ, ವೆರಿ ನೈಸ್, ವೆರಿ ನೈಸ್. ಸೊ ನಿಮಗೆ ಫ್ರೆಂಡ್ಸ್ ತುಂಬ ಇದ್ದಾರಾ ಕಾಲೇಜಲ್ಲಿ? ಇಲ್ವಾ? ಬೊಡ್ಡಿ ಅಂತ ಏನು ಕಡಿದ್ರು? ಯಾವ ಆ್ಯಂಗಲಲ್ಲಪ್ಪ ಅವರು ಆ ಥರ ಕಾಣಿಸ್ಕೊಳ್ತಾರೆ, ಯಾವ ಆ್ಯಂಗಲಲ್ಲಿ ಕಾಣಿಸ್ಕೊಳ್ತಾರೆ? ಓಕೆ, ಬೋಟಿ. ಓಕೆ, ಕ್ಯಾಂಟೀನ್ ಫಿಕ್ಸು, ಕ್ಯಾಂಟೀನ್ ಫಿಕ್ಸು. ಓಕೆ, ಇಂಟ್ರೊಡಕ್ಷನ್ ಅನ್ನ ತಗೊಂಡಾಯ್ತು. ಇವಾಗ ನಾವು ಗೇಮ್ ಏನಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಡೆಮೋ ಓಕೆ, ಮಿನಿಮಮ್ ಅಷ್ಟು ಸೈಜ್ ಇರಲೇಬೇಕು, ಟೈ ಮಾಡಬೇಕು ಅಂಡ್ ಬ್ಲಾಸ್ಟ್ ಮಾಡಬೇಕು. Okay, then let's start with our game. Yes, lecturers and students, come on. Joragi, ellaru kuda irisbeku. Tai maarbeku plus maarbeku. Okay. Five balloons. So mentors, please keep count on the balloons. So five balloons in a blow maadi, tie maadi, blast maadid mele aache bandu ninbidi. Five balloons. Yes, come on. Okay. ಇವಾಗ ನೋಡೋಣ. ಓಕೆ, ಓಕೆ, ಸೊ ಇನ್ನು ಒಬ್ರು. ಇಬ್ರು ಎಲಿಮಿನೇಟ್ ಆದ್ರು ನೋ ಪ್ರಾಬ್ಲಮ್. ಅಂಡ್ ನೋಡಿ, ಇಷ್ಟಾದ್ರೂ ಬ್ಲೋ ಮಾಡಿದಿರಲ್ಲಪ್ಪ, ನನ್ಗಾದ್ರೆ ಆಗಲ್ಲ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಅಂಡ್ ಸಿಲೆಕ್ಟ್ ಆದಂತ ಏನು ನೆಕ್ಸ್ಟ್ ಗೇಮ್ಗೆ ವ್ಯಾಲಿಡ್ ಆಗಿರುವಂತಹ ಕಂಟೆಂಡರ್ಸ್. ನೋಡಿದ್ರಲ್ವಾ ವೀಕ್ಷಕರೇ, ಹೇಗೆ ಒಂದು ಬಲೂನ್ ಅನ್ನ, ಐದು ಬಲೂನ್ ಅನ್ನ ಎಷ್ಟು ಫಾಸ್ಟ್ ಆಗಿ ಏನು ಬ್ಲೋ ಮಾಡಿ, ಟೈ ಮಾಡಿ, ಬ್ಲಾಸ್ಟ್ ಮಾಡಿದ್ರು. ಇವಾಗ ನೆಕ್ಸ್ಟ್ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ ಇದು ಒಂದು ಗೇಮಲ್ಲೇ ಮುಗಿಯುವಂತಹ ಒಂದು ಗೇಮ್ ಅಲ್ಲ. ಸೊ ಇಲ್ಲಿ ಇನ್ನೊಂದು ಟಾಸ್ಕ್ ಇದೆ. ಈ ಟಾಸ್ಕ್ ಏನಪ್ಪಾ ಅಂತ ಹೇಳಿದ್ರೆ, ಸುಯಿದಾಗ ಸೂಜಿ ಮತ್ತೆ ನೂಲು ನೋಡ್ಬೋದು ನೀವು, ಆ ನೂಲನ್ನ ಸೂಜಿ ಒಳಗಡೆ ಹಾಕಬೇಕು. ಸೊ ಯಾರು ಆದಷ್ಟು ಬೇಗ ಹಾಕ್ತಾರೋ, ಇಲ್ಲಿ ಇವಾಗ ನಾಲ್ಕು ನಾಲ್ಕು ಜನರಿದ್ದಾರೆ ಮತ್ತೆ ಮೂರು ಮೂರು, ಓಕೆನಾ, ಇಬ್ರು ವಾಪಸ್ ಎಲಿಮಿನೇಟ್ ಆಗ್ತಾರೆ. ಈಚೆಂದ ಒಬ್ರು ಎಲಿಮಿನೇಟ್ ಆಗ್ತಾರೆ, ಈಚೆಂದ ಒಬ್ರು ಎಲಿಮಿನೇಟ್ ಆಗ್ತಾರೆ. ಸೊ ನೋಡೋಣ ಯಾರು ಆದಷ್ಟು ಬೇಗ ಸೂಜಿಯನ್ನ ನೂಲನ್ನ ಸೂಜಿ ಒಳಗಡೆ ಹಾಕ್ತಾರೆ ಅಂತ. ಓಕೆ, ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ.
ಓಕೆ ಕ್ಯಾಮ್ರಾಗೆ ತೋರಿಸ್ಬಿಡಿ, ಕ್ಯಾಮ್ರಾಗೆ ತೋರಿಸ್ಬಿಡಿ. ಓಕೆ ಅದನ್ನ ತಗೊಂಡೆ ಆಚೆ ಹೋಗ್ಬಿಡಿ ಆಯ್ತಾ. ಸೊ ಸೂಜಿ ಇದ್ದಾಗ ಆ ಒಂದು ಟಾಸ್ಕ್ ಅನ್ನ ನಾವು ಕಂಪ್ಲೀಟ್ ಮಾಡಿ ಆಯ್ತು. ಸೊ ಲೆಕ್ಚರರ್ಸ್ ಕೂಡ ಜೈ ಅಂತ ಹೇಳಿ ಕಂಟಿನ್ಯೂ ಮಾಡಿದ್ರು, ಅಂಡ್ ಮಕ್ಕಳು ಕೂಡ ಸ್ಟೂಡೆಂಟ್ಸ್ ಕೂಡ ಭಾರಿ ಹುಷಾರಾಗಿ ಮಾಡಿದ್ರು. ಸೊ ಇವಾಗ ಈ ಗೇಮ್ ಏನಪ್ಪ ಅಂತ ಹೇಳಿದ್ರೆ, ಈ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನೋಡಿ ನೀವು ನೋಡಬಹುದು ಸುಜುಕಿ ಈ ಒಂದು ಗೇಮ್ ನಾವು ಡೆಡಿಕೇಟ್ ಮಾಡ್ತಾ ಇರುವುದೇ ಸುಜುಕಿ ಅವ್ರಿಗೋಸ್ಕರ ಅಂತ. ಸೊ ಈ ಗೇಮಲ್ಲಿ ಸುಜುಕಿ ಅಂತ ನಾವು ಬರೆದಿದ್ದೀವಿ, ಓಕೆನಾ. ಆ್ಯಂಡ್ ಅದೇ ರೀತಿ ನಿಮಗೆ ನಾವು ಬಟನ್ಸನ್ನು ಕೂಡ ಪ್ರೊವೈಡ್ ಮಾಡ್ತೀವಿ, ಓಕೆ. ಸೊ ನೀವೇನು ಮಾಡಬೇಕು, ಜಸ್ಟ್ ವೈಟ್ ಟ್ರಾನ್ಸ್ಪರೆಂಟ್ ಬಟನನ್ನು ಸುಜುಕಿ ಅಂತ ಪಿನ್ ಕೊಟ್ಟಿರ್ತೀವಿ, ಸುಜುಕಿ ಅಂತ ನೀವು ಕಂಟಿನ್ಯೂ ಮಾಡಬೇಕು. 1 ಮಿನಿಟಲ್ಲಿ ನೀವು ಎಷ್ಟು ಲೆಟರ್ಸನ್ನು ಕಂಪ್ಲೀಟ್ ಮಾಡ್ತಿರೋ ಅವರು ವಿನ್ನರ್ ಆಗ್ತಾರೆ. ವಿನ್ನರ್ ಅಲ್ಲ, ಅವರು ನೆಕ್ಸ್ಟ್ ಗೇಮಿಗೆ ವ್ಯಾಲಿಡ್ ಆಗ್ತಾರೆ, ಓಕೆ. ಸೊ ಇಲ್ಲಿ 3 ಇದ್ದಾರೆ, ಇಲ್ಲಿ 3 ಇದ್ದಾರೆ, ಇಬ್ಬರು ಎಲಿಮಿನೇಟ್ ಆಗ್ತಾರೆ. ಆ್ಯಂಡ್ ಈಗ ನೆಕ್ಸ್ಟ್ ಗೇಮಿಗೆ ವ್ಯಾಲಿಡ್ ಆಗೋರು ಇಬ್ಬರು ಇಬ್ಬರು, ಓಕೆನಾ. ಸೊ 1 ಮಿನಿಟಲ್ಲಿ ಯಾರು ಈ ಒಂದು ಸುಜುಕಿ ಅಂತ ಹೇಳುವಂಥ ಒಂದು ಏನು ವರ್ಡ್ಸನ್ನು ಕಂಪ್ಲೀಟ್ ಮಾಡ್ತಾರೆ ನೋಡಿ, ಕಂಪ್ಲೀಟ್ ಅಂತಲ್ಲ ಎಷ್ಟು ಲೆಟರ್ಸನ್ನು ಮಾಡ್ತಾರೆ ನಾವು ಕೌಂಟ್ ಮಾಡ್ತೀವಿ, ಅವರೇ ಈ ಒಂದು ಗೇಮನ್ನು ವ್ಯಾಲಿಡ್ ಆಗ್ತಾರೆ. ಸೊ ಐ ಆಲ್ ರೆಡಿ, ಐ ಆಲ್ ರೆಡಿ, ಓಕೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅವರ್ ಗೇಮ್. Okay, 10 seconds more. 9, 8, 7, 6, 5. Come on, 4, 3, 2, 1, and time out. Okay, so I hope ellaru kuda yes and complete maadithira. ಸೊ ನಾವು ಆವಾಗಿನ ಗೇಮಲ್ಲಿ ಸುಜುಕಿ ಅಂತ ಏನು ಎಸ್ ಅನ್ನ ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ರು ನಮ್ಮ ಏನು ಕಂಟೆಂಡರ್ಸ್. ಇವಾಗ ಈ ಒಂದು ಗೇಮಲ್ಲಿ ಒಬ್ಬರೇ ಸೆಲೆಕ್ಟ್ ಆಗುವಂಥದ್ದು. ಈ ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ, ಈಚೆ ಸೈಡ್ 4 ಏನು ಹಿಟ್ಟಿದೆ ಆ್ಯಂಡ್ ಈಚೆ ಸೈಡ್ 4 ಏನು ಫ್ಲೋರ್ ಇದೆ. ಸೊ ನೋಡ್ಕೊಳ್ಬಹುದು ನೀವು. ನೀವೀಗ ಏನು ಮಾಡಬೇಕು, ಇಬ್ಬರಿಬ್ಬರಿಗೆ 4 4, ಅದು ನಂದು ಅದು ನಿಂದು ಏನು ಇಲ್ಲ. ಇದರಲ್ಲಿ ಒಂದೇ ಒಂದು ಕೀ ಬಂಚ್ ಇರುವಂಥದ್ದು, ಈಚೆ ಸೈಡಲ್ಲಿ ಒಂದೇ ಒಂದು ಕೀ ಬಂಚ್ ಇರುವಂಥದ್ದು. ಅವರು ಬ್ಲೋ ಮಾಡಿ ಹುಡುಕ್ಬೇಕು ಯಾವುದರಲ್ಲಿ ಕೀ ಬಂಚ್ ಇದೆ ಅಂತ. ಸೊ ಅವು ಇವರು ಆಚೆದ್ ಕೂಡ ನೋಡ್ಬೋದು, ಅವರು ಆಚೆದ್ ಕೂಡ ನೋಡ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ, ಕೈ ಯೂಸ್ ಮಾಡೋಗಿಲ್ಲ, ಜಸ್ಟ್ ಬ್ಲೋ ಮಾಡೋದು ಮಾತ್ರ. ಕೀ ಬಂಚನ್ನು ಕೂಡ ತೆಗಿಯೋದು ಹೇಗೆ, ಬಾಯಿಂದ, ಕೈಯಿಂದ ಅಲ್ಲ, ಕೈ ಯೂಸ್ ಮಾಡೋಕ್ಕಿಲ್ಲ. ಏನು ಮಾಡೋದು, ಬ್ಲೋ ಮಾಡ್ತಾ ಮಾಡ್ತಾ ಏನು ಕೀ ಬಂಚನ್ನು ತೆಗಿಬೇಕು. ಆ್ಯಂಡ್ ಅದೇ ರೀತಿ ಇಲ್ಲೊಬ್ಬರು ಲೆಕ್ಚರರ್, ಇಲ್ಲೊಬ್ಬರು ಸ್ಟೂಡೆಂಟ್, ಇಲ್ಲೊಬ್ಬರು ಲೆಕ್ಚರರ್, ಇಲ್ಲೊಬ್ಬರು ಲೆಕ್ಚರರ್, ಇಲ್ಲೊಬ್ಬರು ಸ್ಟೂಡೆಂಟ್ಸ್. ಸೊ ನೀವು ಅವ್ರಿಗೆ ಪಾಠ ಮಾಡ್ತೀರಾ ಇಲ್ವಾ? ಯಾರಿಗೆ, ಇವರಿಗೆ ಹೇಗಿದ್ದಾರೆ ಕ್ಲಾಸಲ್ಲಿ? ಹಾಂ, ಓಲ್ ಡೇ ಸ್ಪೀಕಿಂಗ್, ಸೇಮ್ ಥಿಂಗ್ ನನಗೂ ಕೂಡ, ಎವ್ರಿ ಟೈಮ್ ಸ್ಪೀಕಿಂಗ್. ಏನು ಗೊತ್ತಾ, ಒಂದು ಟಿಪ್ಸ್ ಹೇಳ್ತೀನಿ ನಮ್ಮಂಥ ಟಾಕೆಟಿವ್ ಮಕ್ಕಳಿಗೆ, ಇಡೀ ಕ್ಲಾಸ್ ಮಾತಾಡ್ತಿದ್ರು ಕೂಡ, ನಾವು ಸೈಲೆಂಟ್ ಇದ್ರು ಕೂಡ, ಸಂಧ್ಯಾ ಈಸ್ ಟಾಕಿಂಗ್ ಬಿಕಾಸ್ ಆಫ್ ದಟ್ ಶೀಸ್ ಡಿಸ್ಟರ್ಬಿಂಗ್ ಹೋಲ್ ಕ್ಲಾಸ್ ಅಂತ ಅಲ್ವಾ ಮ್ಯಾಮ್? ಅದು ಕೆಲವು ಜನ ಪರ್ಟಿಕ್ಯುಲರ್ ಜನರು ಸಿಲೆಕ್ಟ್ ಆಗಿರ್ತಾರೆ. ಸೊ ಅವರೇ ಮಾತಾಡೋದು, ನಾವು ಸೈಲೆಂಟ್ ಇದ್ರು ಕೂಡ, ನೋ ಮ್ಯಾಮ್ ಐ ಆಮ್ ನಾಟ್ ಟಾಕಿಂಗ್, ಲಾಸ್ಟ್ ಬೆಂಚ್ ಗರ್ಲ್ಸ್ ಆರ್ ಟಾಕಿಂಗ್ ಅಂತ ಹೇಳಿದ್ರು ಕೂಡ, ನೋ ಯು ಆಲ್ ಆರ್ ಟಾಕಿಂಗ್ ಬಿಕಾಸ್ ಆಫ್ ಯು ದೇ ಆರ್ ಟಾಕಿಂಗ್ ಅಂತ. ಸೊ ಕಾಲೇಜ್ ಲೈಫಲ್ಲೆಲ್ಲ ಇದು ನಡೆದಿದೆ, ಆ್ಯಂಡ್ ಈ ಒಂದು ಕ್ಯಾಂಪಸ್ ಪ್ರೋಗ್ರಾಮಿಂದ ಅದೆಲ್ಲ ಮತ್ತೆ ವಾಪಸ್ ನನ್ನ ಮೆಲುಕು ಹಾಕ್ತಾ ಇರ್ತೀನಿ ಪದೇ ಪದೇ. ಓಕೆ, ಸೊ ಗೇಮ್ ರೂಲ್ಸ್ ಗೊತ್ತಾಗಿರ್ಬೋದು, ಕೈಯನ್ನು ಹಿಂದೆ ಟೈ ಮಾಡಬೇಕು ಆ್ಯಂಡ್ ಬ್ಲೋ ಮಾಡಬೇಕು. ಸೊ ಬ್ಲೋ ಮಾಡ್ತಾ ನೀವು ಅದನ್ನು ನೋಡ್ಬೋದು, ನೀವು ಇದನ್ನು ನೋಡ್ಬೋದು, ಯಾವುದನ್ನು ಕೂಡ ನೋಡ್ಬೋದು, ನಂದು ನಿಂದು ಅಂತ ಏನೂ ಇಲ್ಲ. ಓಕೆ, ಇಲ್ಲ ಇಲ್ಲ, ನೀವು ಜಸ್ಟ್ ಬಾಯಿಂದಲೇ ಓಪನ್ ಮಾಡಬೇಕು. ಯಾ, ದಟ್ಸ್ ವಾಟ್ ದಿಸ್ ಇಸ್ ಅ ಗೇಮ್. ಓಕೆ, ಐ ಆಲ್ ರೆಡಿ, ಐ ಆಲ್ ರೆಡಿ.
Okay, so let's start with our game. Okay, come on. ನೋಡೋಣ ಯಾವ ಒಂದು ಹಿಟ್ಟಲ್ಲಿ ಕೀ ಬಂಚಿದೆ ಅಂತ. ಓಕೆ ಓಕೆ ಇದು ನಮ್ಮ ಲಾಸ್ಟ್ ಟಾಸ್ಕ್. ಇದರಲ್ಲಿ ಇವಾಗ ನೋಡಿ ಸ್ಟೂಡೆಂಟು ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಸ್ಟೂಡೆಂಟಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಬೋಟಿ ಬೋಟಿಗೆ ತುಂಬ ಒಂದು ಫ್ಯಾನ್ ಫಾಲೋವರ್ಸ್. ಓಕೆ, ನಮ್ಮ ಲೆಕ್ಚರರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ? ಕಮ್ ಆನ್, ವಾವ್, ದಟ್ಸ್ ಗ್ರೇಟ್. ಓಕೆ, ಸೊ ಹಾಗಾದ್ರೆ ಇಬ್ರು ಕೂಡ ಸ್ಟೂಡೆಂಟ್ ಸೈಡಿಂದ ಬೋಟಿ ಇದ್ದಾರೆ ಅಂಡ್ ಲೆಕ್ಚರರ್ ಸೈಡಿಂದ ಫೇವ್ರೇಟ್ ಮ್ಯಾಮ್ ಇದ್ದಾರೆ. ಸೊ ನೋಡೋಣ ಯಾರು ಈ ಒಂದು ಗೇಮಲ್ಲಿ ವಿನ್ ಆಗ್ತಾರೆ ಅಂತ. ಸೊ ಈ ಗೇಮ್ ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ, ಈ ನಾಲ್ಕು ಸಾಲ್ಟಲ್ಲಿ, ಅಂದರೆ ಇವಾಗ ಒಂದೊಂದು ಏನು ಪ್ಲೇಟಲ್ಲಿ ನಾವು ಸಾಲ್ಟ್ ಇಟ್ಟಿದ್ದೀವಿ, ಇದರ ಒಳಗಡೆ ಅಲ್ಲಿರುವಂತಹ ಆಕ್ಸಸ್ 125 ಇದು ಕೀ ಇದೆ ಆ್ಯಂಡ್ ಇವ್ರ ಹತ್ರ ಇರೋದು ಕೀ ಬಂಚ್. ಕೀ ವಿದೌಟ್ ಕೀ ಬಂಚ್ ಏನಪ್ಪ, ಬೋರ್ ಅಲ್ವಾ? ಕೀ ಬಂಚ್ ವಿದೌಟ್ ಕೀ, ವೆರಿ ಬೋರ್. ಸೊ ಇವಾಗ ಇವ್ರೇನು ಮಾಡಬೇಕು, ಸಿಕ್ಕಿರುವಂಥ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರೇ ಸಿಗೋದು ಈ ಒಂದು ಕೀ. ಸೊ ಆ ಕೀನ ಕೀ ಬಂಚ್ಗೆ ಹಾಕ್ತಾ ನೀವು ಹಾಕಬೇಕು, ಹಾಕ್ತಾ ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ಮುಂದೆ ತನಕ ತಂದರೆ ಸಾಕು. ಯಾರು ಮಾಡ್ತಾರೋ ಅವರು ಈ ಒಂದು ಗೇಮ್ನ ವಿನ್ನರ್ ಆಗ್ತಾರೆ. ಓಕೆನಾ? ಓಕೆ, ಮತ್ತೊಮ್ಮೆ ನಿಮಗೆ ನೀವು ಯಾರೇನ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ಒಂದ್ಸರ್ತಿ ಚಿಯರ್ ಮಾಡಿಬಿಡಿ. ಕಮಾನ್, ಹೆಸರು? ಓಕೆ, ದಿಸ್ ವಾಸ್ ಅ ಲಾಸ್ಟ್ ಗೇಮ್. ತುಂಬಾನೇ ಮಸ್ತ್ ಮಜಾ ಮಾಡ್ತಾ ಆಟ ಆಡಿದ್ರು ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಹಾಗೂ ಲೆಕ್ಚರರ್ಸ್ ಕೂಡ. ಇವಾಗ ಐ ವುಡ್ ಲೈಕ್ ಟು ಕಾಲ್ ಟೀಮ್ ಅರೇನಾ ಅಂಡ್ ಟೀಮ್ ಶ್ರೀ ಅನಗಾ ಸುಜುಕಿ. ಓಕೆ, ಸೊ ನಮ್ಮ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಈ ಗೇಮಲ್ಲಿ ಯಾರು ವಿನ್ ಆದರೂ ನೋಡಿ ಅವರಿಗೆ ಪ್ರೈಸ್ ಕೊಡುವಂಥ ಒಂದು ಸಮಯ. ಸೊ ಐಸ್ ಅಂಡ್ ಸ್ಪೈಸ್ ಫಸ್ಟ್ ಗೇಮಲ್ಲಿ ವಿನ್ ಆಗಿರುವಂಥವರು ದೀಕ್ಷಾ ಹಾಗೂ ರಚಿತಾ. ಸೊ ದೀಕ್ಷಾ ಹಾಗೂ ರಚಿತಾ ಅವರು ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಸಂಜಯ್ ಪಟೇಲ್ ಸರ್ ಹಾಗೂ ನಮ್ಮ ಸುಜುಕಿಯ ಮ್ಯಾನೇಜರ್ ಆಗಿರುವಂಥವರು ಪ್ರೈಸನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು. Congratulations, winners. Okay, and our second game, famous girl of the college, Vijayda, bracket ali, Boti. Okay, so our second game, na winner agidru Vijayta avaru.